हाय फ्रेंड्स, वेलकम टू अवर सुविश्री चैनल। इवत नानु निम्म तुम्बाने इंटरेस्टिंग आगिरो व्लॉग्न नानु निम्म जोते शेर माड्ता इदीनि। अदेनप्प अंद्रे दावणगेरेयल्लि सुमार 18ने तारीखु दावणगेरेयल्लि 2022ने सालिन कृषि मेळ एर्पडिसिद्रु। अदु नोडोदक्के नावु सह होगिद्वि। नीवु नोडि एंजॉय माड्लि अंतने ई वीडियो रेकॉर्ड माड्कोंडु बंदे। नीवु नोडि एंजॉय माडि। ಅದಕ್ಕೆ ಮುಂಚೆ ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಸಪೋರ್ಟ್ ಮಾಡಿ। ಹಾಗೇನೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಒತ್ತಿ ನಾವು ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಮೊದಲೇ ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್। ಇಷ್ಟ ಆದರೆ ಹಾಗೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ। ನೋಡಿ, ಪುಳಿಯೋಗರೆ ಪೌಡರ್ನ ಅಲ್ಲಿ ಸೇಲ್ ಮಾಡ್ತಾ ಇದ್ರು ನೋಡಿ, ತುಂಬಾ ಚೆನ್ನಾಗಿ ನಡೆಯಿತು ಈ ಮೇಳ। ನಾವಿದೆ ಫಸ್ಟ್ ಟೈಮ್ ನಾವು ಹೋಗಿದ್ದು। ತುಂಬಾ ಜನ ಬಂದಿದ್ರು। ನಾವು ಲಾಸ್ಟ್ ಡೇ ನಡೆಯತಾ ಇತ್ತು, ಲಾಸ್ಟ್ ಡೇ ಹೋಗಿದ್ವಿ ನಾವು। ನೋಡಿ, ಇಲ್ಲಿ ಗ್ಯಾಸ್ ಲೈಟರ್ ಮಾರ್ತಾ ಇದ್ರು। ಇಲ್ಲಿ ಸುಮಾರು ಈರುಳ್ಳಿ ಮತ್ತೆ ತರಕಾರಿ ಕಟರ್ ನಮ್ಮ ಮಾರ್ತ ಸೇಲ್ ಮಾಡ್ತಾ ಇದ್ರು। ನೋಡಿ, ತರಕಾರಿನ ಎಷ್ಟು ಈಸಿಯಾಗಿ ಕಟ್ ಮಾಡ್ತಾ ಇದ್ದಾರೆ। ತುಂಬಾ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ತಾ ಇದ್ರು ಈ ಕಟರ್ ಅಲ್ಲಿ ನೋಡಿ। ಹಾಗೇನೆ ಇಲ್ಲಿ ಎಣ್ಣೆನ ಪಂಪ್ ಮಾಡ್ತಾರಲ್ಲ, ಅದನ್ನು ಸಹ ಇಲ್ಲಿ ಸೇಲ್ ಮಾಡ್ತಾ ಇದ್ರು। ಸುಮಾರು ಏನೇನೋ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ರು ಫ್ರೆಂಡ್ಸ್। ನೋಡಿ, ಇಲ್ಲಿ ಕರ್ಟನ್ನ ಸೇಲ್ ಮಾಡೋದಕ್ಕೆ ಹಾಕಿದ್ರು ಒಂದು ಶಾಂಪಲಿಗೆ। ನೋಡಿ, ಇಲ್ಲಿ ಇಲ್ಲಿ ಗಿರಣಿಯಿಂದ ಏನೋ ಗಿರಣಿದಿತ್ತು ಇಲ್ಲಿ ನೋಡಿ। ಇದು ಎಲ್ ಇ ಡಿ ಲೈಟ್ನ ಸೇಲ್ ಮಾಡ್ತಾಯಿದ್ರು ಇಲ್ಲಿ, ಹೇಗೆ ಆನ್ ಮಾಡೋದು ಅಂತ ತೋರಿಸ್ತಾ ಇದ್ರು। ನನಗೆ ಎಷ್ಟಾಗುತ್ತೋ ಅಷ್ಟನ್ನು ರೆಕಾರ್ಡ್ ಮಾಡ್ಕೊಂಡು ಬಂದೆ। ನೋಡಿ, ಹೆಣ್ಮಕ್ಳಿಗೆ ಸ್ಯಾರೀಸ್ ಅಂದರೆ ಬೇಗ ಕಣ್ಣಿಗೆ ಬೀಳತ್ತೆ ಅಲ್ವಾ। ನೋಡಿ, ಇಲ್ಲೆಲ್ಲ ಸ್ಯಾರೀಸ್ ಸೇಲ್ ಮಾಡ್ತಾಯಿದ್ರು। ನೋಡಿ ಫ್ರೆಂಡ್ಸ್, ಲಾಸ್ಟ್ ಡೇ ಆಗಿರೋದ್ರಿಂದ ಕೆಲವೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಆಗಲೇ। ನೋಡಿ, ಇಲ್ಲೆಲ್ಲ ಟ್ಯಾಕ್ಟ್ರಿಗಳನ್ನ ಸೇಲ್ ಮಾಡೋದಕ್ಕೆ ಇಟ್ಟಿದ್ದಾರೆ ಇಲ್ಲೆಲ್ಲ। ಇಲ್ಲಿ ರಿಂಗ್ನ ಸೇಲ್ ಮಾಡೋದಕ್ಕೆ ಇಟ್ಟಿದ್ರು, ರಿಂಗ್ ತುಂಬ ಚೆನ್ನಾಗಿತ್ತು। ಎಲ್ಲರೂ ಜನಗಳು ಅವ್ರವ್ರ ಸೈಜಿಗೆ ಯಾವ ಥರ ಆಗುತ್ತೆ ಅದರ ರಿಂಗ್ಗಳನ್ನೆಲ್ಲ ಕೊಂಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ। ನೋಡಿ, ಇಲ್ಲೆಲ್ಲ ನೋಡಿ, ಇಲ್ಲಿ ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ನ ಸೇಲ್ ಮಾಡೋದಕ್ಕೆ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ। ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಇಟ್ಟಿದ್ರು। ನೋಡಿ, ಸುಮಾರು ಬ್ಯಾಗ್ಸ್ಗಳನ್ನೆಲ್ಲ ಸೇಲ್ ಮಾಡೋದಕ್ಕೆ ಇಟ್ಟಿದ್ರು ಇಲ್ಲಿ। ಹಾಗೇನೆ ಕೆಲವು ಸರ ಕಿವಿ ಓಲೆಗಳೆಲ್ಲ ಇಲ್ಲಿ ಸೇಲ್ ಮಾಡೋದಕ್ಕೆ ಇಟ್ಟಿದ್ದಾರೆ ನೋಡಿ। ಇಲ್ಲೆಲ್ಲ ಕಾಟನ್ ಸ್ಯಾರೀಸ್ ಸೇಲ್ ಮಾಡೋಕ್ಕೆ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು, ಆದರೆ ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ ನಾನೇನು ಇಲ್ಲಿ ಪರ್ಚೇಸ್ ಮಾಡಲಿಕ್ಕಾಗಲಿಲ್ಲ ನೋಡಿ। ಇಲ್ಲೆಲ್ಲ ಬುಕ್ಸ್ ಇದೆ, ರೀರೈಟ್ ಬುಕ್ ಅಂತ ಹೇಳಿ, ಇದನ್ನು ಏನಾದರೂ ಪೆನ್ ಇದ್ರ ಸ್ಕೆಚ್ ಪೆನ್ನಲ್ಲಿ ಬರೆದು ಬೇಕಾದರೆ ಅದನ್ನು ಅಳಿಸಿ ಮತ್ತೆ ಪುನಃ ಬರಿಬೋದಾಗಿತ್ತು, ಆ ಥರ ಎಕ್ಸಸೈಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು ಇಲ್ಲಿ। ಇಲ್ಲೆಲ್ಲ ನೋಡಿ, ಚೂಡಿ ಟಾಪ್ಗಳನ್ನೆಲ್ಲ ಸೇಲ್ ಮಾಡ್ತಾಯಿದ್ದಾರೆ, ತುಂಬಾ ಚೆನ್ನಾಗಿತ್ತು, ಆದರೆ ಅಷ್ಟೇ ಕಾಸ್ಟ್ಲಿ ಕೂಡ ಇತ್ತು। ಇಲ್ಲೆಲ್ಲ ನೋಡಿ, ಬಿದಿರಿನ ಬುಟ್ಟಿಗಳನ್ನೆಲ್ಲ ರೈತರು ಮಾರ್ತಾಯಿದ್ರು, ರೈತರೆಲ್ಲ ಸೇಲ್ ಮಾಡ್ತಾಯಿದ್ರು ನೋಡಿ। ಇಲ್ಲಿ ಚನ್ನಪಟ್ಟಣದ ಗೊಂಬೆ ಅನಿಸುತ್ತೆ ಇದು, ಇದೆಲ್ಲ ತುಂಬಾ ಚೆನ್ನಾಗಿತ್ತು, ಇದು ನಮ್ಮಮ್ಮಗೆ ತುಂಬ ಇಷ್ಟ ನೋಡಿದರೆ।
ತಗೊಂಡೇ ಬಿಡ್ತಾ ಇದ್ರು ಅಷ್ಟಿಷ್ಟ ಅವರಿಗೆ ಚನ್ನಪಟ್ಟಣದ ಗೊಂಬೆಗಳು ನೋಡಿ ಇಲ್ಲೆಲ್ಲ ಕೆಲವು ನೈಟೀಸ್ ಎಲ್ಲ ಸೇಲ್ ಮಾಡ್ತಿದ್ರು ಇಲ್ಲಿ ಲೇಡೀಸಿಗೆ ಬಳೆಗಳ ಇಟ್ಟಿದ್ರು ನೋಡಿ ಇಲ್ಲಿ ಗಾಣದೆಣ್ಣೆ ಇದನ್ನು ಸಹ ಸೇಲ್ ಮಾಡಲಿಕ್ಕೆ ಇಟ್ಟಿದ್ರು ಇಲ್ಲಿ ನೋಡಿ ಇದು ಮಣ್ಣಿನಲ್ಲಿ ಮಾಡಿರೋ ದೀಪಗಳು ಹಾಗೇನೆ ಇಲ್ಲಿ ಮೇಲೆ ಹ್ಯಾಂಗ್ ಮಾಡ್ಲಿಕ್ಕೆ ಆಗ್ತಾರಲ್ಲ ಅದೆಲ್ಲ ತುಂಬಾ ಡಿಸೈನ್ ಆಗಿರೋದು ಮಣ್ಣಿನ ದೀಪಗಳೆಲ್ಲ ಸೇಲ್ ಮಾಡ್ತಾ ಇದ್ರು ನೋಡಿ ಇಲ್ಲೆಲ್ಲ ಸ್ಯಾರೀಸ್ ಸೇಲ್ ಮಾಡ್ತಾ ಇದ್ರು ಇಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ವೆರೈಟೀಸ್ ಆಗಿರೋ ಸ್ಯಾರೀಸ್ ಸೇಲ್ ಮಾಡ್ತಾ ಇದ್ರು ಇಲ್ಲಿ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಪಾರ್ಟ್ಸು ಮತ್ತು ಗಿಡಗಳನ್ನ ಪ್ಲ್ಯಾಂಟ್ಸು ಪಾರ್ಟ್ ಎಲ್ಲ ಸೇಲ್ ಮಾಡ್ತಾ ಇದ್ರು ಇಲ್ಲಿ ಶೋ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲೆಲ್ಲ ಚಿಕ್ಕ ಮಕ್ಕಳು ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಮಣ್ಣಲ್ಲಿ ಮಾಡಿರೋ ದೀಪಗಳು ಹಾಗೆ ಮಡಿಕೆ ಕುಡಿಕೆಗಳನ್ನೆಲ್ಲ ಇಲ್ಲಿ ಸೇಲ್ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ನೋಡಿ ಕಡೆ ಮಣ್ಣಿನ ಪಾತ್ರೆಗಳನ್ನೆಲ್ಲ ಸೇಲ್ ಮಾಡ್ತಾಯಿದ್ರು ಹಾಗೇ ನೋಡಿ ಫ್ರೆಂಡ್ಸ್ ನಮ್ಮ ರೈತರು ಇಲ್ಲೆಲ್ಲ ಕುರಿ ಕೋಳಿಗಳನ್ನೆಲ್ಲ ಸೇಲ್ ಮಾಡೋದಕ್ಕೆ ಅದನ್ನು ಸಹ ಇಟ್ಕೊಂಡಿದ್ರು ಇಲ್ಲಿ ಕೋಳಿಗಳು ಕೋಳಿ ಇಲ್ಲಿ ಕುರಿಗಳು ಎಲ್ಲ ಸೇಲ್ ಮಾಡಲಿಕ್ಕೆ ತಂದು ಇಟ್ಕೊಂಡಿದ್ರು ಹಾಗೇ ಗಿಡಗಳನ್ನ ಸಹ ಇಟ್ಕೊಂಡಿದ್ರು ಇಲ್ಲೂ ಸ್ವಲ್ಪ ಗಿಡಗಳಿದ್ವು ನೋಡಿ ನನಗೆ ಗಿಡಗಳಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅದನ್ನು ವಿಡಿಯೋ ಮಾಡ್ಕೊಂಬಂದಿದ್ದೀನಿ ನೋಡಿ ಶೋ ಪ್ಲ್ಯಾಂಟ್ಸು ಮತ್ತು ಮಲ್ಲಿಗೆ ಹೂವಿನ ಬಳ್ಳಿ ಎಲ್ಲ ತುಂಬ ವೆರೈಟಿ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಎಲ್ಲ ತಂದು ಇಟ್ಕೊಂಡಿದ್ರು ನೋಡಿ ಶೋ ಪ್ಲ್ಯಾಂಟ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ತೆಂಗಿನ ಮರಗಳು ಅನಿಸುತ್ತೆ ಇವೆಲ್ಲ ತೆಂಗಿನ ಸಸಿಗಳಿದೆಲ್ಲ ಇವನ್ನು ಸೇಲ್ ಮಾಡಲಿಕ್ಕೆ ಇಟ್ಟಿದ್ರು ಇದೆಲ್ಲ ಹೂವಿನ ಗಿಡಗಳು ನೋಡಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋಸ್ ಸಹ ಸೇಲ್ ಮಾಡಲಿಕ್ಕೆ ಇಟ್ಟಿದ್ರು ಟೀ ಶರ್ಟ್ ಪುನೀತ್ ರಾಜ್ಕುಮಾರ್ದೇನೆ ಹಾಗೇನೆ ದಾವಣಗೆರೆ ದಾವಣಗೆರೆ ಅಂದ ತಕ್ಷಣ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ನೆನಪಾಗುತ್ತೆ ಫ್ರೆಂಡ್ಸ್ ಹಾಗೇ ನೋಡಿ ಬಂದವರೆಲ್ಲ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆನ ಟೇಸ್ಟ್ ಮಾಡಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾಯಿದ್ರು ನೋಡಿ ಎಲ್ಲರೂ ಟೇಸ್ಟ್ ಮಾಡ್ತಾಯಿದ್ದಾರೆ ಮಕ್ಕಳಿಗೆ ಇದೆಲ್ಲ ಪಿಪಿ ಬಲೂನ್ಸ್ ಎಲ್ಲ ಮಾರ್ತಾಯಿದ್ರು ಹಾಗೇನು ಕಬ್ಬಿನ ಜ್ಯೂಸ್ ಅಂದರು ಕಬ್ಬಿನ ಜ್ಯೂಸ್ ಅಂದರು ನೋಡಿ ಬುಕ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು ಬೇರೆ ಬೇರೆ ಬುಕ್ಸ್ಗಳನ್ನೆಲ್ಲ ನೋಡಿ